ಅವರು ಬಿಜೆಪಿಗೆ ಹೋಗಿದ್ರು ಸೆಂಟರ್ ಅಲ್ಲಿ ಏನಾಗಿತ್ತು ಅವರು ನಮಗೆ ಗೊತ್ತಿಲ್ಲ ಅದಕ್ಕೆ ನಾವು ಬಿಜೆಪಿಗೆ ಹೋಗಿದ್ವಿ ಸರ್ ಇವಾಗ ಇವರು ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದಾರೆ ನಾವು ಅಲ್ಲಿ ಇದೀವಿ ನಾವು ಹೆಂಗೆ ಸರ್ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನಾವು ಬರೋಕ್ಕಾಗಲ್ಲ ಸರ್ ನಮಗೆ ಒಂದು 5 ವರ್ಷದಿಂದ ಕಾಂಗ್ರೆಸ್ ಅವರು ಬಂದು ಏನೂ ಕೆಲಸ ಮಾಡಿಲ್ಲ ಇವರು ಫಸ್ಟ್ ಟೈಮ್ ಆಗ ಅವರು ಇನ್ನೂ ಬಂದೇ ಇಲ್ಲ ನಮ್ಮ ಪಕ್ಷಕ್ಕೆ ನಮಗೆ ಈ ಟೈಮ್ ಕಾಂಗ್ರೆಸ್ ಬಿಜೆಪಿ ಫೈಟ್ ಇದೆ ಸರ್ ಈ ಟೈಮ್ ಇಲ್ಲಿ ಬಿಜೆಪಿ ಓಟನ್ನು ಆಡ್ಸೋದು ನಾವು ಸರ್ ಅಮ್ಮ ಆದ್ಮಿ ಅವರು ಇನ್ನೂ ಯಾರಂತಾನೆ ಗೊತ್ತಿಲ್ಲ ನಮಗೆ ಯಾಕೆ ಸಿಕ್ಕರಾಮೂರ್ತಿ ಅವ್ರಿಗೆ ಓಟ್ ಹಾಕಬೇಕು ಯಾಕೆ ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕಬೇಕು ಸರ್ ಕಾಂಗ್ರೆಸ್ ಇಂದ ಎಲ್ಲ ಸುಮಾರು ಜನ ನೊಂದೋಗ್ಬಿಟ್ಟಿದ್ದಾರೆ ನಾನು ಕಾಂಗ್ರೆಸ್ ಅವನೇ ಕಾಂಗ್ರೆಸ್ ಪಕ್ಷದಿಂದಾನೆ ಇವಾಗ ಬಿಜೆಪಿ ಬಂದಿರೋದು ನಾನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯ ಪ್ರಾಪರ್ಟೀಸ್ ರಿಶು ಮಸಾಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಾವು ಹೌದು ಸರ್ ನಾವು ಎಂತಕ್ಕೆ ಪಾರ್ಟಿನೂ ಚೇಂಜ್ ಮಾಡಿದ್ರೆ ನಮ್ಮ ಕೌನ್ಸಿಲರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿದ್ರು ಸರ್ ಆವಾಗ ನಾವು ಚೂರು ಜನ ಬಿಜೆಪಿಗೆ ಹೋಗಿದ್ವಿ ಈಗ ಅವರು ಮತ್ತೆ ಇಲ್ಲಿ ಬಂದರೆ ನಾವು ಅವ್ರ ಥರ ಆದರೆ ಹೆಂಗೆ ಸರ್ ನಾವು ಅಲ್ಲೇ ಸ್ಟಕ್ ಆಗಿದ್ದೀವಿ ಬಿಜೆಪಿಯಲ್ಲೇ ಇದ್ದೀವಿ ನಮಗೆ ಕರ್ಕೊಂಡೋಗಿದ್ದು ಇವರೇ ನಮ್ಮ ನಾಗರಾಜ್ ಅವರು ಅವರು ಬಿಜೆಪಿಗೆ ಹೋಗಿದ್ರು ಸೆಂಟ್ರಲ್ಲಿ ಏನಾಗಿತ್ತು ಅವ್ರದ್ದು ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಬಿಜೆಪಿಗೆ ಹೋಗಿದ್ವಿ ಸರ್ ಇವಾಗ ಇವ್ರು ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದಾರೆ ನಾವು ಅಲ್ಲಿದ್ದೀವಿ ಅದು ನಾವು ಹೆಂಗೆ ಸರ್ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನಾವು ಬರೋಕ್ಕಾಗಲ್ಲ ಈ ರೀತಿ ಪಕ್ಷ ಚೇಂಜ್ ಮಾಡಿದ್ರೆ ಕಾರ್ಯಕರ್ತರ ಮಟ್ಟದಲ್ಲಿ ಏನು ಸಮಸ್ಯೆ ಆಗುತ್ತೆ ಅದೇ ಸರ್ ಇಲ್ಲೇ ನೀವು ನೋಡಿದ್ರಲ್ಲ ಎಲ್ಲರೂ ನಮ್ಮ ನಮ್ಮವರೇ ಹೇಳ್ತಾವ್ರೆ ಈ ಪಾರ್ಟಿ ಆ ಪಾರ್ಟಿ ಅಂತ ಆದರೆ ಚೂರು ಜನ ಇದ್ದಾರೆ ಸರ್ ಅವ್ರ ಒಳಗಡೆ ತೊಗೊಂಡು ಅವ್ರು ಚೆನ್ನಾಗಿ ಅವ್ರು ನೋಡ್ಕೊಂಡವ್ರು ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾ ಇರೋದು ಸರ್ ಎಕ್ಸಾಕ್ಟ್ ಹಾಗಾದರೆ ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಖಂಡಿತ ಸರ್ ನಾವು ಅವ್ರಿಗೆ ಸಪೋರ್ಟ್ ಮಾಡೋದು ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಜಾನ್ ಅಂತ ಈಗ ಇಲ್ಲಿ ತಾರ್ಕಕ್ಕೆ ಏರ್ಬಿಟ್ಟಿದೆ ಬಿಜೆಪಿ ಕಾಂಗ್ರೆಸ್ನ ಒಂದು ಫೈಟ್ ಅಂತ ಹೇಳ್ಬೋದು ಸೊ ನೀವೇನು ಹೇಳ್ತೀರಾ ಸರ್ ನಮಗೆ ಒಂದು 5 ವರ್ಷದಿಂದ ಕಾಂಗ್ರೆಸ್ ಅವ್ರು ಬಂದು ಏನೂ ಕೆಲಸ ಮಾಡಿಲ್ಲ ನೋಡಿ ನಮ್ಮ ಮನೆ ಮೇಲೆ ಅದೇ ಅದು ಜೂಮ್ ಮಾಡ್ಕೊಳ್ಳಿ ಅದು ಅದು ಬಂದ್ಬಿಟ್ಟು ಏನೋ ಒಂದು ಕೆಲಸನೂ ಮಾಡಿಲ್ಲ ಮನೆ 30 ಮನೆ ಒಳಗಡೆನೇ ಎಲ್ಲ ಡ್ಯಾಮೇಜ್ ಆಗಿದೆ ಯಾವ ಪಕ್ಷನೂ ಬಂದು ಒಳಗಡೆ ಇನ್ವಾಲ್ವ್ ಆಗಿಲ್ಲ ಹಾಂ 60 ಮನೆ ಟೋಟಲ್ ಯಾರು ಬಂದು ಏನೋ ಮಾಡ್ತಾ ಇಲ್ಲ ನಮಗೆ ಹಾಗಾದ್ರೆ ಯಾರು ಬಂದರೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾಕಂದ್ರೆ ಹೇಳ್ತಾ ಇದ್ರೆ ಶಾಸಕರು ಚೇಂಜ್ ಆಗ್ತಾ ಇದ್ದಾರೆ ಎಂಪಿಗಳು ಎಮ್ ಎಲ್ ಎಗಳು ಎಲ್ಲರಿಗೂ ಚೇಂಜ್ ಆಗ್ತಾರೆ ಯಾವ ಪಕ್ಷ ಬಂದರೆ ಯಾರು ಬಂದರೆ ಹೊಸ ಪಕ್ಷ ನಮಗೆ ರಾಮಮೂರ್ತಿ ಅವ್ರು ಬಂದು ಮೊನ್ನೆ ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡಿದ್ದಾರೆ ಏನಂತ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ನೋಡಪ್ಪ ಗೆಲ್ಲಿ ಸೊಳ್ಳಿ ನಾವು ಮಳೆ ಮಾಡ್ಕೊಡ್ತೀವಿ ಇಲ್ಲಿರೋ ಜನರಿಗೆಲ್ಲರೂ ಹಕ್ಕುಪತ್ರ ಇಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಟೈಮ್ ನಾವು ಇಳ್ದಿ ಮಾಡ್ತೀವಿ ಬಿಜೆಪಿ ಮಾಡೆ ಮಾಡ್ತೀವಿ ನಾವು ಕೆಲಸ ಸೋ ಹೇಳಿರೋ ಮಾತು ಉಳಿಸ್ಕೋತಾರೆ ಭರವಸೆನ ಈಡೇರಿಸ್ತಾರೆ ಅಂತ ಅನ್ಸುತ್ತೆ ಅನ್ಸುತ್ತೆ ಸರ್ ನಮಗೆ ಖಂಡಿತ ಅನ್ಸುತ್ತೆ ಯಾಕಂದರೆ ನಮಗೆ ಯಾವ ಪಕ್ಷದವರು ಬಂದಿಲ್ಲ ಇಲ್ಲಿ ಮನೆ ಹತ್ರ ಇವ್ರು ಫಸ್ಟ್ ಟೈಮ್ ಆಗ ಅವ್ರು ಇನ್ನೂ ಬಂದೇ ಇಲ್ಲ ನಮ್ಗೆ ಪಕ್ಷಕ್ಕೆ ಆಲ್ರೆಡಿ ಬಂದು ನಿಮ್ಗೆ ಏನಿದೆ ನಾವು ಮಾಡ್ಕೊಡ್ತೀನಿ ಅನ್ನ ತಮ್ಮಂತರ ಇರೋಣ ಗೆಲ್ತೀವಿ ನಾವು ಮಾಡ್ತೀವಿ ಅಂತ ಒಪ್ಪಿಟ್ಟಿದ್ದಾರೆ ನಮಗೆ ನಾವು ಮಾಡ್ತೀವಿ ಟೈಮ್ ಇನ್ನು ಕರೋನಾ ಸಮಯದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ರು ಶಾಸಕರಾಗಿರ್ಬೋದು ಅಥವಾ ರಾಮಮೂರ್ತಿ ಅವರಾಗಿರ್ಬೋದು ಏನು ಹೇಳ್ತೀರಾ ನಮಗೆ ಬಂದ್ಬಿಟ್ಟು ಅವಾಗ ಬಂದ್ಬಿಟ್ಟು ಅವಾಗಿನ ಟೈಮಲ್ಲಿ ಬಂದ್ಬಿಟ್ಟು ರಾಮಮೂರ್ತಿ ಅವ್ರು ಇದ್ದಿಲ್ಲ ಈ ಕಡೆ ಈ ಕಡೆ ಬಂದ್ಬಿಟ್ಟು ಎಲ್ಲ ಪಕ್ಷದವ್ರು ಕೊಟ್ಟರು ಅನ್ನಾಗಿನ್ನ ಎಲ್ಲ ಕೊಟ್ಟರು ಎಲ್ಲನು ತುಂಬ ಬಂದ್ಬಿಟ್ಟು ಇನ್ನು ಕೆಲವರು ಬಂದ್ಬಿಟ್ಟು ಅವಾಗ ಬಂದ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಕೌನ್ಸಿಲರ್ ಹೊಸ ಹೊಸ ಕ್ಯಾಂಡಿಡೇಟ್ಗಳು ಬಂದ್ಬಿಟ್ಟು ಅವರು ಕೊಡ್ತಾ ಇದ್ರು ಊಟ ಸಡನ್ ಆಗಿ ಅವರು ಬ್ರೇಕ್ ಮಾಡಿದ್ರು ಓಕೆ ಸೊ ಹಾಗಾದರೆ ಈ ಬಾರಿ ಇಲ್ಲಿ ಯಾರ್ಯಾರಿಗೆ ನೇರ ಫೈಟ್ ಅಂತ ನಿಮ್ಗೆ ಅನ್ಸುತ್ತೆ ನಮಗೆ ಈ ಟೈಮು ಕಾಂಗ್ರೆಸ್ ಬಿಜೆಪಿ ಫೈಟ್ ಇದೆ ಜೆ ಡಿ ಎಸ್ ಕೂಡ ಅಭ್ಯರ್ಥಿನ ಆಗ್ತಿದ್ದೀವಿ ನಾವು ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ಜಯನಗರದಲ್ಲಿ ಯಾವುದೇ ಬಾವುಟ ಆರಿಸೋದ್ರೆ ಈ ಟೈಮ್ ಇಲ್ಲಿ ಬಿಜೆಪಿ ಬಾವುಟನ ಆರಿಸೋದು ನಾವು ಬಿಜೆಪಿ ಗೆಲ್ಲೇ ಗೆಲ್ಲುತ್ತೆ ಇನ್ನು ಡೆಲ್ಲಿಯಲ್ಲೆಲ್ಲ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ ಆಮ್ ಆದ್ಮಿ ಪಕ್ಷದಿಂದ ನಾವು ಅಭ್ಯರ್ಥಿ ಆಗ್ತೀವಿ ಇಲ್ಲ ಆಮ್ ಆದ್ಮಿ ಪಕ್ಷದ ಗೆಲ್ಲಿಸ್ತೀವಿ ಅಂತ ಸರ್ ಆಮ್ ಆದ್ಮಿ ಅವ್ರು ಇನ್ನೂ ಯಾರಂತಾನೆ ಗೊತ್ತಿಲ್ಲ ನಮಗೆ ಹೊಸ ಮುಖಲ ಇಲ್ಲಿ ನಾವು ಕರ್ಕೊಂಡು ಬಂದು ತೋರಿಸೋಕಾಗತ್ತೆ ಹೇಳಿ ಇಲ್ಲಿ ನಮ್ಮ ಪರಿಚಯ ಇರೋನೇ ನಮ್ಗೆ ಬೇಕಾಗಿರೋದು ಲೋಕಲಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಅವ್ರು ಒಪ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ದಾರೆ ಮಾಡೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಇನ್ನು ಒಂದು ಪ್ರಶ್ನೆ ಸ್ಥಳೀಯವಾಗಿ ನಿಮ್ಮ ಜೊತೆ ಇರುವಂಥ ನಿಮ್ಮ ಬಿಲ್ಡಿಂಗ್ನಲ್ಲೇ ಇರುವಂಥವ್ರಿಗೆ ಅವ್ರು ಯಾಕೆ ಸಿಕ್ಕರಾಮೂರ್ತಿ ಅವ್ರಿಗೆ ಓಟ್ ಹಾಕ್ಬೇಕು ಯಾಕೆ ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕ್ಬೇಕು ಸರ್ ಕಾಂಗ್ರೆಸ್ಸಿಂದ ಎಲ್ಲ ಸುಮಾರು ಜನ ನೊಂದೋಗ್ಬಿಟ್ಟಿದ್ದಾರೆ ಅಲ್ವಾ ಕಾಂಗ್ರೆಸ್ಸಿಂದ ಸುಮಾರು ಜನ ನೊಂದೋಗ್ಬಿಟ್ಟು ನಾನು ಕಾಂಗ್ರೆಸ್ ಅವನೇ ಕಾಂಗ್ರೆಸ್ ಪಕ್ಷದಿಂದಾನೆ ಇವಾಗ ಬಿಜೆಪಿಗೆ ಬಂದಿರೋದು ನಾನು ಹಾಂ ನಮ್ಮ ಮನೆ ನೋಡಿ ಒಂದೊಂದು ಮನೆಯಲ್ಲಿ ಬಂದ್ಬಿಟ್ಟು 3-4 ಫ್ಯಾಮಿಲಿ ಇದೆ ಒಂದೇ ಫ್ಯಾಮಿಲಿಯಲ್ಲಿ ಇರೋಕ್ಕಾಗತ್ತೆ ಅಷ್ಟು ಜನನೂ ಏನೋ ಇವ್ರು ಹೇಳಿದ್ದಾರೆ ಗೆಲ್ತೀನೋ ಸೋಲ್ತೀನೋ ಹಕ್ಕುಪತ್ರ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಭರವಸೆ ಇದೆ ಅವ್ರ ಮೇಲೆ ನಾವು ಮಾಡ್ತೀವಿ ಟೈಮು ಗೆಲ್ತಾರೆ ಗೆಲ್ದೇ ಗೆಲ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಗೆಲ್ಲಿಸ್ತೀವಿ